MBA ಸ್ಟೂಡೆಂಟ್ಸ್ ಗೆ 2019 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಕೇಸ್ ಸ್ಟಡಿ ಅಂತ ಹೇಳಿ ಕಂಪಲ್ಸರಿ ಕ್ವೆಶ್ಚನ್ 15 ಮಾರ್ಕ್ಸ್ ಬಂದಿದೆ. ಅದನ್ನ ನಾವು ಆಲ್ರೆಡಿ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಗೆ ಪ್ರೊಫಾರ್ಮಾ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಟ್ ಮಾತ್ರ ಮಾಡಬೇಕಾಗುತ್ತೆ. ಓಕೆನಾ? ನಾವು ಒಂದೊಂದು ಐಟಮ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಓದ್ಬೇಕಾದ್ರೆ ಕ್ವೆಶ್ಚನ್ ಅಲ್ಲಿ ವರುಣ್ ವರುಣ್ ನೋಟ್ಬೋಕ್ ಕ್ಲಿಯರ್ ಆಗಿ ಆಮೇಲೆ ನೋಡ್ಕೊಳ್ಳಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ನೋಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ಫಸ್ಟ್ ಬಿಲ್ಡಿಂಗ್ ಅಂತ ಇದೆ. ಎಷ್ಟಿದೆ ಬಿಲ್ಡಿಂಗ್? 3,60,000 ರುಪೀಸ್ ಇದೆ. ಕರೆಕ್ಟ್? ಈಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಗೆ ಒಂದು ನೋಟ್ ಅನ್ನ ಕೊಡೋಣ. ಏನ್ ಕೊಡೋಣ? ನೋಟ್ ಕೊಡೋಣ. ನೋಟ್ ಕೊಟ್ರೆ ಅದಕ್ಕೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 3,60,800 ರುಪೀಸ್ ಇದೆ. ಇದಕ್ಕೆ ಡಿಪ್ರಿಸಿಯೇಷನ್ ಎಷ್ಟ್ ಮಾಡ್ಬೇಕು ಅಂತ ಹೇಳಿದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ 10% ಅಂತ ಹೇಳಿದಾನೆ. ಕರೆಕ್ಟ್? 10% ಡಿಪ್ರಿಸಿಯೇಷನ್ ಅಂದ್ರೆ 36,080 ರುಪೀಸ್ ಬರುತ್ತೆ. ಕರೆಕ್ಟ್? ಹಾಗಾದ್ರೆ ಔಟರ್ ಕಾಲಮ್ ಅಲ್ಲಿ ನಾವು ಎಷ್ಟಾಗಬೇಕಾಗುತ್ತೆ? 3,24,720 ರುಪೀಸ್ ಬರುತ್ತೆ. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮೆಷಿನರಿ ಅಂತ ಇದೆ. ಕರೆಕ್ಟ್? ಪ್ಲಾಂಟ್ ಅಂಡ್ ಮೆಷಿನರಿ 4,95,000 ಇದೆ. ಓಕೆನಾ? ಇದಕ್ಕೆ ಡಿಪ್ರಿಸಿಯೇಷನ್ 15% ಅಂತ ಹೇಳಿದ್ದಾರೆ. ಎಷ್ಟ್ ಪರ್ಸೆಂಟ್ ಬರುತ್ತೆ? ಎಷ್ಟ್ ಬರುತ್ತೆ? 74,250 ಬರುತ್ತೆ. ಇನ್ನ ಔಟರ್ ಕಾಲಮ್ ಅಲ್ಲಿ ಎಷ್ಟ್ ಬರುತ್ತೆ ಅಂತ ಹೇಳಿದ್ರೆ 4,20,720 ಬರುತ್ತೆ. ನೆಕ್ಸ್ಟ್ ಓಪನಿಂಗ್ ಇನ್ವೆಂಟ್ರಿ ಅಂತ ಇದೆ. ಕರೆಕ್ಟ್? ನೋಡಿ, ಓಪನಿಂಗ್ ಇನ್ವೆಂಟ್ರಿ ಅಂದ್ರೆ ಓಪನಿಂಗ್ ಸ್ಟಾಕ್ ಅಂತ ಅರ್ಥ. ಕರೆಕ್ಟ್? ನಾನೇನ್ ಮಾಡ್ತೀನಿ ಅದಕ್ಕೊಂದು ನೋಟ್ ಕೊಡ್ತೀನಿ. ಅದನ್ನ ಚೇಂಜಸ್ ಇನ್ ಇನ್ವೆಂಟ್ರಿ ಅಂತ ಕರಿತೀವಿ. ಚೇಂಜಸ್ ಇನ್ ಇನ್ವೆಂಟ್ರಿ ನಲ್ಲಿ ಯಾವಾಗ್ಲೂ ಓಪನಿಂಗ್ ಇನ್ವೆಂಟ್ರಿ ಎಷ್ಟು ಕೊಟ್ಟಿದ್ದಾನೆ? 500 ಇದೆ. ಹಾಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ಲೋಸಿಂಗ್ ಇನ್ವೆಂಟ್ರಿ ಅಂತ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಪಕ್ಕಾ ಕೊಟ್ಟಿರ್ತಾನೆ 1,35,000. ಅಲ್ಲಿಗೆ ಮೈನಸ್ 1,35,000, ಹಾಗಾದ್ರೆ ಎಷ್ಟು ಬರುತ್ತೆ ನಮ್ಗೆ? 22,500 ಮೈನಸ್ ವ್ಯಾಲ್ಯೂ ಬರ್ತಾ ಇದೆ. ಕರೆಕ್ಟ್? ಈ ಮೈನಸ್ ವ್ಯಾಲ್ಯೂ ಚೇಂಜ್ ಇನ್ ಇನ್ವೆಂಟ್ರಿ 22,500 ರುಪೀಸ್ ಇದು ಬರೆದ್ಬಿಡಿ. ಬರೆದ್ಬಿಟ್ರ ಹಾಗೆ ಒಂದ್ ನಿಮಿಷ ನೋಡ್ತಾ ಇದ್ದೀರಾ ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಗೆ. ಓಕೆನಾ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಆದ್ಮೇಲೆ ಎಷ್ಟು ಬರ್ತಾ ಇದೆ? 3,24,720. ಪ್ಲಾಂಟ್ ಅಂಡ್ ಮೆಷಿನರಿ ಇದು 4,20,750 ಬರ್ತಾ ಇದೆ. ಕರೆಕ್ಟ್? ನೆಕ್ಸ್ಟ್ ಪಾಯಿಂಟ್ ಬರೋಣ. ಡೆಟಾರ್ಸ್ ಅಂತ ಇದೆ. ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ ಡೆಟಾರ್ಸ್ ಗೆ. ನೋಡಿ, ನಾಲ್ಕನೇ ಅಡ್ಜಸ್ಟ್ಮೆಂಟ್, ಡೌಟ್ಫುಲ್ ಡೆಟ್ಸ್ ಆರ್ ಟು ಬಿ ಪ್ರೊವೈಡೆಡ್ ಫಾರ್ 3,000 ಅಂತ ಹೇಳ್ತಾರೆ. ಕರೆಕ್ಟ್? ಸೊ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಡೆಟಾರ್ಸ್ ಅಂತ ಬರೆದು, ಓಕೆನಾ, 1,06,050 ರುಪೀಸ್ ಅಲ್ಲಿ 3,000 ರುಪೀಸ್ ಹೋದ್ರೆ ಇನ್ನ 1,03,050 ರುಪೀಸ್ ಬರುತ್ತೆ. ಕರೆಕ್ಟಾ? ಎಸ್ ಸರ್. ನೋ? ಎಸ್ ಸರ್. ಹಾಗಾದ್ರೆ ಇದಕ್ಕೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಏನಿದು, ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಡೌಟ್ಫುಲ್ ಡೆಟ್ಸ್ ಅಂತ ಹೇಳಿ 3,000 ರೂಪಾಯಿ ಹಾಕ್ಬಿಡ್ಬೇಕು, ಇಲ್ಲ ಅಂದ್ರೆ ಮರ್ತ್ಕೊಂಡ್ಬಿಡ್ತೀವಿ. ಓಕೆನಾ? ನೆಕ್ಸ್ಟ್ ಲ್ಯಾಂಡ್ ಅಂತ ಇದೆ. ಲ್ಯಾಂಡ್ ಗೆ ಏನು ಅಡ್ಜಸ್ಟ್ಮೆಂಟ್ ಏನು ಇರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಇಲ್ಲಿ ಲ್ಯಾಂಡ್, ಓಕೆನಾ, ಎಷ್ಟಿದೆ ಲ್ಯಾಂಡ್ ಬೆಲೆ? 87,500 ರುಪೀಸ್ ಇದೆ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದೆ. ಕರೆಂಟ್ ಅಸೆಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಪ್ಪ ಬಂದಿದೆ? 4,725. ಕ್ಯಾಶ್ ಅಟ್ ಬ್ಯಾಂಕ್ 45,500 ಇದೆ. ಅಲ್ಲಿಗೆ ಆ ಪಾಯಿಂಟ್ ಮುಗೀತು. ಬಿಲ್ಸ್ ರಿಸೀವಬಲ್ ಅಂತ ಇದೆ, ಅದನ್ನು ಕರೆಂಟ್ ಅಸೆಟ್ಸ್ ಅಲ್ಲಿ ಎಷ್ಟಿದೆಯಪ್ಪ? 58,875 ಇದೆ. ಕರೆಕ್ಟಾ? ಪರ್ಚೇಸಸ್ ಅಂತ ಇದೆ ನೋಡಿ. ಪರ್ಚೇಸಸ್ ಇಲ್ಲಿ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 27,07,500 ಇದೆ. ಇಲ್ಲಿ ಡೈರೆಕ್ಟ್ ಆಗಿ ಹಾಕ್ಬಿಡಿ. ವೇಜಸ್ ಅಂತ ಇದೆ ನೋಡಿ. ವೇಜಸ್ ಗೆ ನಾವು ಎಂಪ್ಲಾಯಿ ಬೆನಿಫಿಟ್ ಅಂತ ಓಪನ್ ಮಾಡಿ
ಮಾಡಿದ್ರ ಎಂಪ್ಲಾಯಿ ಬೆನಿಫಿಟ್ ವೇಜಸ್ ಎಷ್ಟಿದ್ಯಪ್ಪ 86,970 ಸ್ಯಾಲರಿ ಅಂತ ಏನಾದ್ರು ಇದೆಯಾ ಇದೆ ಎಷ್ಟಿದೆ ಸ್ಯಾಲರಿ 90,338 ಅಲ್ಲಿಗೆ ಇವೆರಡು ಟೋಟಲ್ ಮಾಡಿದ್ರೆ ಓಕೆನಾ ಎಷ್ಟು ಬರುತ್ತೆ ಅಂದ್ರೆ 1,77,308 ಸೊ ಎಂಪ್ಲಾಯಿ ಬೆನಿಫಿಟ್ 1,77,308 ರುಪೀಸ್ ಬರ್ತಾ ಇದೆ ಕರೆಕ್ಟಾ ಜನರಲ್ ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ ಅಲ್ವಾ ಅದಕ್ಕೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ 10,252 ಕರೆಕ್ಟಾ ನೆಕ್ಸ್ಟ್ ಸ್ಯಾಲರೀಸ್ ಆಗಿದೆ ಬ್ಯಾಡ್ ಡೆಟ್ಸ್ ಅಂತ ಇದೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲೇ ಬ್ಯಾಡ್ ಡೆಟ್ಸ್ ಎಷ್ಟಿದ್ಯಪ್ಪ 3,165 ಇದೆ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಅಂತ ಇದೆ ಅದನ್ನ ಫೈನಾನ್ಸಿಂಗ್ ಕಾಸ್ಟ್ ಅಲ್ಲಿ ಹಾಕೋಣ ಎಷ್ಟಿದೆ ಅದು ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಅಂದ್ರೆ 27,000 ರುಪೀಸ್ ಡೈರೆಕ್ಟ್ ಆಗಿ ಹಾಕ್ತೀವಿ ಓಕೆನಾ ಒಂದಕ್ಕಿಂತಲೂ ಜಾಸ್ತಿ ಐಟಮ್ ಇದ್ರೆ ನೋಟ್ ತೋರಿಸಿ ಒಂದೇ ಐಟಮ್ ಇದ್ರೆ ಬೇಡ ಅಡ್ಜಸ್ಟ್ಮೆಂಟ್ ಏನಂತ ಇದೆ ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಇಸ್ ಡ್ಯೂ ಅಂತ ಹೇಳ್ತಾನೆ ಹಾಗಾದ್ರೆ ಇಲ್ಲಿ ಇನ್ ಫೈನಾನ್ಸಿಂಗ್ ಕಾಸ್ಟ್ ಅಂತ ಬರ್ದು ಫೈನಾನ್ಸಿಂಗ್ ಕಾಸ್ಟ್ ಬರ್ದು ಓಕೆನಾ ಎಲ್ಲರೂ ನೋಡ್ತಾ ಇದ್ದೀರಾ ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಟರ್ಮ್ ಲೋನ್ ಎಷ್ಟಪ್ಪ ಇದೆ 27,000 ಇದೆ ನೋಡಿ ಲೋನ್ ಅಮೌಂಟ್ ಅಂತ ಏನಾದ್ರು ಇದೆಯಾ ಲೋನ್ ಬಾರೋಡ್ ಸೆಕ್ಯೂರ್ಡ್ ಲೋನ್ ಫ್ರಮ್ ಡೆಲ್ಲಿ ಫೈನಾನ್ಶಿಯಲ್ ಕಾರ್ಪೊರೇಷನ್ 12% ಪರ್ ಆನಮ್ ಅಂತ ಇದೆ ಕರೆಕ್ಟಾ ಅಂದ್ರೆ ನೋಡಿ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಎಷ್ಟು ವರ್ಷದ ಬಡ್ಡಿ ಕೊಡ್ಬೇಕಂತ ಇನ್ನ ಅಂದ್ರೆ 4.5 ಲಕ್ಷದ ಮೇಲೆ ಓಕೆನಾ 12% ಬಡ್ಡಿ ಆರ್ ತಿಂಗಳು ಇನ್ನ ಬಾಕಿ ಇದೆಯಂತೆ 27,000 ಬರುತ್ತೆ ನೋಡಿ 4,50,000 ಇಂಟು 12% ಇಂಟು 6/12 ಅಲ್ಲಿಗೆ ನಾವು ಒಟ್ಟು ಕೇಳಿಸ್ಕೊತಾ ಇದ್ದೀರಾ ಒಟ್ಟು 4.5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ವಿ ಅದಕ್ಕೆ ಆರ್ ತಿಂಗಳ ಬಡ್ಡಿ ಆಲ್ರೆಡಿ ಕೊಟ್ಬಿಟ್ಟಿದ್ವಿ ಇನ್ನ ಆರ್ ತಿಂಗಳ ಬಡ್ಡಿ ಬಾಕಿ ಇದೆ ಇನ್ನ ಕೊಟ್ಟಿಲ್ಲ ಹಾಗಾದ್ರೆ ಒಟ್ಟು ಬಡ್ಡಿ ಎಷ್ಟಾಯ್ತು ಅಂದ್ರೆ 54,000 ಆಯ್ತು ಇಲ್ಲಿ 54,000 ರೂಪಾಯಿ ಬಡ್ಡಿ ಇಲ್ಲ ಹಾಕಿ ಅದರಲ್ಲಿ 27,000 ಆಲ್ರೆಡಿ ಕೊಟ್ಬಿಟ್ಟಿದ್ವಿ ಇನ್ನೂ 27,000 ಕೊಡ್ಬೇಕಾಗಿದೆ ಕೊಡ್ಬೇಕಾಗಿದ್ರೆ ಲಯಬಿಲಿಟಿ ತಾನೆ ಹಾಗಾದ್ರೆ ಕರೆಂಟ್ ಲಯಬಿಲಿಟಿನಲ್ಲಿ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಲೋನ್ ಅಮೌಂಟ್ ಎಷ್ಟಿದ್ಯಪ್ಪ 27,000 ರೂಪಾಯಿ ಬಾಕಿ ಅರ್ಥ ಆಯ್ತಾ ಎಲ್ಲರಿಗೂ ನೆಕ್ಸ್ಟ್ ಪಾಯಿಂಟ್ ಬನ್ನಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನು ಮಾತಾಡೋ ಹಾಗಿಲ್ಲ ಓಕೆನಾ ಈಗ ನಾನು ಇದ್ರ ಮೇಲ್ಗಡೆ ಇರೋದು ಅಳಿಸ್ಲ ಬರ್ಕೊಳ್ಳಿ ಬೇಕಾದ್ರೆ ಇಲ್ಲಿ ಇನ್ನ ಜಾಗ ಇದೆ ಮಾಡ್ಬಿಡ್ತೀನಿ ಶೇರ್ ಕ್ಯಾಪಿಟಲ್ಗೆ ಒಂದು ನೋಟ್ ಕೊಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ 3 ಲಕ್ಷ ಇದೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಹೇಳಿ 1 ಲಕ್ಷ ಇದೆ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 4 ಲಕ್ಷ ಆಯ್ತು ಕರೆಕ್ಟ್ ಅಲ್ಲಿಗೆ 4 ಲಕ್ಷ ರೂಪಾಯಿ ಶೇರ್ ಕ್ಯಾಪಿಟಲ್ ನ ಇಲ್ಲಿ ಬರೀತೀವಿ ಆಗ್ಬೋದಾ ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ ಅಂತ ಇದೆ ನೋಡಿ ಸೆಕ್ಯೂರ್ಡ್ ಲೋನ್ ಅಂದ್ರೆ ನಾನ್ ಕರೆಂಟ್ ಲಯಬಿಲಿಟಿ ಅದಕ್ಕೆ ಸೆಕ್ಯೂರ್ಡ್ ಲೋನ್ ಓಕೆನಾ 4.5 ಲಕ್ಷ ರೂಪಾಯಿ ಇಲ್ಲಾಗ್ತಾ ಇದೆ ಆಗ್ಬೋದಾ ಎಲ್ಲ ಪಾಯಿಂಟ್ ಆಗೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ 1/4/2017 ಅಂತ ಹೇಳ್ತೇನೆ ಅದು ಸರ್ಪ್ಲಸ್ ತಾನೆ ಅದು ಇಲ್ಲಿ ಸರ್ಪ್ಲಸ್ ಅಲ್ಲಿ ಯಾವಾಗ್ಲೂ ಒಂದು ನೋಟ್ ಅನ್ನ ಕುಟ್ಕೊಳ್ಬೇಕಾಗುತ್ತೆ ಆ ನೋಟ್ ಏನು ಅಂತ ಹೇಳ್ತೀನಿ ಫೋಟೋ ತೆಗೆದಿರೋನು ಶೇರ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಓಕೆನಾ ಆಯ್ತಾ ಈಗ ನಾನು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಗೆ ಒಂದು ನೋಟ್ ಬರೀತೀನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/2017 ನಮ್ಮ ಹತ್ರ 39,375 ಇದೆ ಬಿಲ್ಸ್ ಪೇಯಬಲ್ ಏನದು ಕರೆಂಟ್ ಲಯಬಿಲಿಟಿ ಎಷ್ಟಿದೆ 55,500 ಇದೆ ನೆಕ್ಸ್ಟ್ ಕ್ರೆಡಿಟ್ ಆರ್ಸ್ ಎಷ್ಟಿದೆ 93,900 ರುಪೀಸ್
800 ಅದು ಓಕೆ 800 ಇದೆ ನೆಕ್ಸ್ಟ್ ಸೇಲ್ಸ್ ಇದೆ 31,20,000 ಡೈರೆಕ್ಟ್ ಆಗಿ ಹಾಕ್ಬಿಡಿ ಜನರಲ್ ರಿಸರ್ವ್ ಅಂತ ಇದೆ ಇಲ್ಲಿ ಹಾಕಿ ಇಲ್ಲಿ ಒಂದು ಲೈನ್ ಬಿಟ್ ಹಾಕ್ತೀನಿ ಜನರಲ್ ರಿಸರ್ವ್ 1417 37,500 ರುಪೀಸ್ ಇದೆ ಅಲ್ಲಿಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರೋ ಐಟಮ್ಸ್ ಎಲ್ಲ ಮುಗಿದು ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಬನ್ನಿ ವ್ಯಾಲ್ಯೂ ಆಫ್ ಇನ್ವೆಂಟ್ರಿ ಪಾಯಿಂಟ್ ನೋಡಿ ಇಲ್ಲಿ ವ್ಯಾಲ್ಯೂ ಆಫ್ ಇನ್ವೆಂಟ್ರಿ ಕ್ಲೋಸಿಂಗ್ ಇನ್ವೆಂಟ್ರಿ ಅಂತ ಹೇಳಿ ಇದನ್ನ ಮರೆಯೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು 1,35,000 ಮುಗಿತಾ ಡಿಪ್ರಿಸಿಯೇಷನ್ ಪಾಯಿಂಟ್ ಮುಗಿದಿದೆ ಆದ್ರೆ ನಾವು ಏನ್ ಮಾಡಿಲ್ಲಪ್ಪ ಅಂದ್ರೆ ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ ಕರೆಕ್ಟಾ ಅದಕ್ಕೆ ನಾನು ಇದನ್ ಮಾತ್ರ ಚೇಂಜ್ ಆಫ್ ಇನ್ವೆಂಟ್ರಿ ಅಳಿಸ್ತೀನಿ ಅಳಿಸಿ ಅಲ್ಲಿ ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಓಕೆನಾ ಈಗ ನೀವೇ ಹೇಳಿ ಡಿಪ್ರಿಸಿಯೇಷನ್ ಓಕೆನಾ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು ಬಂದಿತ್ತು ನಾವು ಫೋಟೋ ತೆಗೆದಾಗ ಬಿಲ್ಡಿಂಗ್ ಎಷ್ಟಿದೆಯಪ್ಪ ಸರ್ 36,080 ರುಪೀಸ್ ಬರ್ತಾ ಇದೆ ಡಿಪ್ರಿಸಿಯೇಷನ್ ಅದೇ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷಿನರಿ ಮಾಡ್ತಾರೆ 74,250 ರುಪೀಸ್ ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 1,10,330 ರುಪೀಸ್ ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಬರ್ತಾ ಇದೆ ಕ್ಲಿಯರ್ ಅಮೌಂಟೈಸೇಷನ್ ಅಂದ್ರೆ ಇನ್ಕ್ರೀಸ್ ಆಗಿರೋದು ಅಮೌಂಟೈಸೇಷನ್ ಅಂದ್ರೆ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಇದ್ರೆ ಅದು ಅಮೌಂಟೈಸೇಷನ್ ಅಲ್ಲಿಗೆ ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಡ್ಯೂ ಆಯ್ತು ಡೌಟ್ ಫುಲ್ ಡೇಟ್ಸ್ ಆರ್ ಟು ಬಿ ಪ್ರೊವೈಡೆಡ್ ರುಪೀಸ್ 3,000 ಅದು ಆಗಿದೆ ಕರೆಕ್ಟಾ ಡೌಟ್ ಫುಲ್ ಡೇಟ್ಸ್ ಕೂಡ ತಗೊಂಡಿದ್ದೀವಿ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ನಾವು ಎಂಪ್ಲಾಯಿ ಬೆನಿಫಿಟ್ ಮಾಡಿದ್ವಲ್ವಾ ಇದಕ್ಕೆ ಏನ್ ಮಾಡ ಅಂದ್ರೆ ಆಡ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಎಷ್ಟಿದ್ಯಪ್ಪ 8,030 ರುಪೀಸ್ ಈಗ ಟೋಟಲ್ ಮಾಡ ಓಕೆನಾ ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1,85,338 ಬರ್ತಾ ಇದೆ ಇದು ಯಾವ್ದು ಅದರ್ ಎಕ್ಸ್ಪೆನ್ಸ್ ಅಲ್ಲ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ 1,85,338 ಬರ್ತಾ ಇದೆ ಇದಿನ್ನು ಡೌಟ್ಫುಲ್ ಅಲ್ಲ ಇದೆ ಅಲ್ವಾ ದುಡ್ಡು ಬರೋ ಡೌಟ್ ಅಲ್ವಾ ಸಾರಿ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಅಲ್ವಾ ಅದಕ್ಕೆ ಇಲ್ಲಿ ಕರೆಂಟ್ ಲಯಬಿಲಿಟಿ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ವೇಜಸ್ 8,030 ರುಪೀಸ್ ಬರೀಬೇಕು ಯಾಕೆಂದ್ರೆ ಇನ್ನೂ ಕೊಟ್ಟಿಲ್ಲ ವೇಜಸ್ ಈ ವರ್ಷದ್ದೆ ಆದ್ರೆ ಇನ್ನೂ ಕೊಟ್ಟಿಲ್ಲ ಒಂದ್ ಕಡೆ ಎಕ್ಸ್ಪೆನ್ಸಸ್ ಆಗುತ್ತೆ ಒಂದ್ ಕಡೆ ಅದು ಲಯಬಿಲಿಟಿ ಆಗುತ್ತೆ ಡೈರೆಕ್ಟರ್ಸ್ ವಾಂಟ್ ಟು ಪ್ರೊವೈಡ್ 10% ಆನ್ ಫೈನಲ್ ಡಿವಿಡೆಂಡ್ ಅಂತ ಹೇಳ್ತಾರೆ ಒಂದ್ ನಿಮಿಷ ಕೇಳಿಸ್ಕೊಡ್ಬೇಕು ಕೇಳಿಸ್ಕೊತಾ ಇದ್ಯಾ ಎಲ್ಲರೂ ಓಕೆ ಈಗ ಫೈನಲ್ ಡಿವಿಡೆಂಡ್ ಅಂದ್ರೆ ನಮ್ಮ ಹತ್ರ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 3 ಲ್ಯಾಕ್ಸ್ ಇದೆ 3 ಲ್ಯಾಕ್ಸ್ ಮೇಲೆ 10% ಎಷ್ಟು ಬರುತ್ತೆ ಎಷ್ಟು ಬರುತ್ತೆ 30,000 ಬರುತ್ತೆ ನೋಡಿ ಇಲ್ಲಿ ಅಪ್ರೋಪ್ರಿಯೇಷನ್ ಅಂತ ಮಾಡಿದೀನಲ್ವಾ ಇಲ್ಲಿ ಡಿವಿಡೆಂಡ್ ಏನಿದು ಡಿವಿಡೆಂಡ್ ಆರ್ ಈಕ್ವಿಟಿ ಕ್ಯಾಪಿಟಲ್ 3 ಲಕ್ಷದ ಮೇಲೆ 10% ಎಷ್ಟು ಬರ್ತಾ ಇದೆ 30,000 ಬರ್ತಾ ಇದೆ ಇದು ಮೈನಸ್ ಮಾಡಬೇಕು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಅಲ್ಲಿ ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ನೋಡಿ ಎಷ್ಟಿದೆ 1 ಲಕ್ಷ ಇದೆ 1 ಲಕ್ಷದ ಮೇಲೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದೀವಿ 10% ಕೊಡ್ತೀವಿ ಅಂತ ಹೇಳಿದೀವಿ ಅದಕ್ಕೆ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 ಲಕ್ಷದ ಮೇಲೆ ಅವ್ರಿಗೂ 10% 10,000 ಮೈನಸ್ ಮಾಡಬೇಕು ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ಇನ್ನ ಇನ್ನೇನಿದೆ ಇನ್ಕಮ್ ಟ್ಯಾಕ್ಸ್ 30,000 ಕೊಡಬೇಕು ಕರೆಕ್ಟಾ ನೋಡಿ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ 30,000 ಕೊಡಬೇಕು ಇನ್ನು ಕೊಟ್ಟಿಲ್ಲ ಇನ್ನು ಕೊಡಬೇಕಾಗಿದೆ ಕರೆಕ್ಟಾ ಕೊಡಬೇಕಾಗಿದ್ರೆ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 30,000 ಓಕೆನಾ ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಡ್ ಡಿವಿಡೆಂಡ್ ಇಬ್ಬರಿಗೂ ಸೇರಿ ಈಕ್ವಿಟಿ ಅವ್ರಿಗೆ 30 ಪ್ರಿಫರೆನ್ಸ್ ಅವ್ರಿಗೆ 10 ಒಟ್ಟು ಎಷ್ಟು ಕೊಡಬೇಕು 40,000 ಕೊಡಬೇಕು ಇನ್ನು ಕೊಟ್ಟಿಲ್ಲ ಅದನ್ನು ಅರ್ಥ ಆಗ್ತಾ ಇದೆಯಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಅರ್ಥ ಏನ್ ಗೊತ್ತಾ ಇನ್ನು ಕೊಟ್ಟಿಲ್ಲ ಅವರು ಇದು ಕೊಡಬೇಕಾಗಿದೆ
ಎಕ್ಸ್ಪೆನ್ಸಸ್ ಇಲ್ಲಿನ ಕೊಟ್ಟಿಲ್ಲ ಇನ್ ಮುಂದೆ ಕೊಡಬೇಕಾಗುತ್ತೆ ಇನ್ನ ಲಾಸ್ಟ್ ಪಾಯಿಂಟ್ ರಿಸರ್ವ್ ಫಂಡ್ 25000 ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಅಪ್ರೋಪ್ರಿಯೇಷನ್ ಅಲ್ಲಿ ರಿಸರ್ವ್ ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕಂತೆ 25000 ಟ್ರಾನ್ಸ್ಫರ್ ಇದನ್ನು ಮೈನಸ್ ಮಾಡಿ ಈ ವರ್ಷ 25000 ರೂಪಾಯಿ ರಿಸರ್ವ್ ಮಾಡಿದ್ರೆ ಜನರಲ್ ರಿಸರ್ವ್ ಈ ವರ್ಷದ್ದು ಕರೆಕ್ಟಾ ಎಷ್ಟು ಬರುತ್ತಪ್ಪ 25000 ಹಾಕಬೇಕಾಗುತ್ತೆ ಪ್ರಾಫಿಟ್ ಇಂದ ಕಡಿಮೆ ಮಾಡಿದೀವಿ ರಿಸರ್ವ್ ಅಲ್ಲಿ ಇರುತ್ತೆ ಇನ್ನೇನು ಪಾಯಿಂಟ್ ಇಲ್ಲ ಇನ್ನೇನು ಇಲ್ಲ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮುಗಿದ ಎಲ್ಲ ಪಾಯಿಂಟ್ಗಳು ಮುಗಿತು ಈಗ ಅದರ ಇನ್ಕಮ್ ಏನು ಇಲ್ಲ 31,20,000 ಈಗ ಇದೊಂದು ಬಿಟ್ಟು ಇನ್ನೆಲ್ಲ ಆಡ್ ಮಾಡಿ ಮೈನಸ್ ಮಾಡಿ ಅದರ್ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿಲ್ಲ ದಯವಿಟ್ಟು ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ ₹16,417 ಕರೆಕ್ಟಾ ಅದೊಂದು ಆಗೋದ್ರೆ ಆಗೋದು 7, 15, 20, 22, 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
30 lakhs 73,000 minus ಮಾಡಬೇಕಾ ಇದನ್ನ ಮೈನಸ್ ಮಾಡಬೇಕು ಅದಕ್ಕೆ ನಾನು ಹೇಳಿದ್ದು ಇದು ಬಿಟ್ಬಿಡಿ ಇದೊಂದು ಬಿಟ್ಬಿಡಿ 30,51,085 ಆತರ ಮಾಡಕ್ ಹೋಗಬೇಡ ಇನ್ನೊಂದ್ಸರಿ ಡಬಲ್ ಆಗುತ್ತೆ ಅದ್ ಮೈನಸ್ ಲಾಸ್ಟ್ ಅಲ್ಲಿ ಮಾಡಿ ಇದು ಫಸ್ಟ್ 1, 2, 3, 4, 5 ಆಡ್ ಮಾಡಿ 38,915 ಈಗ 38,000 ಇದರಲ್ಲಿ ನಾವು ಕೊಡಬೇಕಾಗಿರೋದು ಜಾಸ್ತಿ ಕರೆಕ್ಟಾ ಹಾಗಾದ್ರೆ ಎಷ್ಟು ಇವೆಲ್ಲ ಮೈನಸ್ ಆಯ್ತು ಡೆಫಿಷಿಟ್ ಬರ್ತಾ ಇದೆ ಕರೆಕ್ಟಾ 26,085 ಇದು ಮೈನಸ್ ಕರೆಕ್ಟಾ ಈಗ ಇಲ್ಲಿ ಏನ್ ಮಾಡೋಣ ಅಂದ್ರೆ ಡೆಫಿಷಿಟ್ ಅಂತ ಹಾಕೋಣ ಎಷ್ಟಿದೆ 36,085 ಬ್ರಾಕೆಟ್ ಅಲ್ಲಿ ಇಟ್ಟು ಈಗ ಈ ಮೂರು ಆಡ್ ಮಾಡಿ ಇದನ್ನ ಮೈನಸ್ ಮಾಡಿ ಸೆವೆಂಟಿ ಫೈವ್ ತೌಸಂಡ್ ಸೆವೆನ್ ನೈನ್ ಜೀರೋ ಕರೆಕ್ಟಾ ಈಗ 75,790 ಈಗ ಫಸ್ಟ್ ಲಯಬಿಲಿಟೀಸ್ ಟೋಟಲ್ ಮಾಡೋಣ ಆಮೇಲೆ ಅಸೆಟ್ಸ್ ಅನ್ನ ಟೋಟಲ್ ಮಾಡಿ ಮೂರು 12, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139, 140, 141,
11,80,120 करेक्ट ओके ना दर्शन.